ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕ್ರಿಸ್ತೇಸುವಿನ ಮಹಿಮೆಯುಳ್ಳ ನಾಮದಲ್ಲಿ ವಂದನೆಗಳು. ಈ ವಿಡಿಯೋದ ಮುಖಾಂತರ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ನಿಶ್ಚಯವಾಗಿ ಫಲ ಉಂಟು. ಅದಕ್ಕೆ ಆಧಾರವಾಗಿ ಪ್ರಸಂಗಿ 11ನೇ ಅಧ್ಯಾಯ 1ನೇ ವಾಕ್ಯ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹು ದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ನೋಡಿ, ಈಗ ಓದಿಕೊಂಡಂಥ ವಾಕ್ಯ ಭಾಗವನ್ನು ಸೊಲೋಮನ ಅರಸನು ಬರೆಯುತ್ತಾ ಇದ್ದಾನೆ. ಯಾವ ಸಮಯದಲ್ಲಿ ಬರೀತಾ ಇದ್ದಾನಂತ ಹೇಳಿದ್ರೆ, ವೇದ ಪಂಡಿತರು ಹೇಳ್ತಾರೆ, ರೈತರು ಬೀಜ ಬಿತ್ತುವ ಸಮಯದಲ್ಲಿ ನದಿಯಲ್ಲಿ ಪ್ರವಾಹವು ಎದ್ದೇಳುವಾಗ ಬೀಜಗಳು ಹಾಗೆ ಅದು ಹರ್ಕೊಂಡು ಹೋಗ್ತಾ ಇದ್ವಂತೆ. ಅದನ್ನು ನೋಡಿ ಈ ವಾಕ್ಯವನ್ನು ಸೊಲೋಮನನು ಬರೆದಿದ್ದಾನೆಂಬುದಾಗಿ ವೇದ ಪಂಡಿತರು ಹೇಳುತ್ತಾರೆ. ಈ ಸೊಲೋಮನ ಅರಸನು ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ಅನೇಕ ಕೃಷಿ ಭೂಮಿ ನೈಲ್ ನದಿ ಬಳಿ ಇತ್ತು. ಈ ನದಿ ನೀರನ್ನು ತೆಗೆದು ಕೃಷಿಗೆ ಬಳಸಲಾಗುತ್ತಾ ಇತ್ತು. ಆದರೆ ಬೀಜ ಬಿತ್ತುವ ಅವಧಿಯಲ್ಲಿ ಸ್ವಲ್ಪ ಅದು ಮಳೆಗಾಲ ಆಗಿದ್ದರಿಂದ ಒಂದು ಪ್ರವಾಹದ ಭೀತಿಯಲ್ಲಿ ಹೆಚ್ಚಾಗಿ ಬರುವಾಗ ಇವರು ಬೀಜ ಬಿತ್ತದೆ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ. ಆ ಪ್ರವಾಹದ ನೀರಿನ ಮಧ್ಯದಲ್ಲಿ ಕೂಡ ಇವರು ಬೀಜ ಬಿತ್ತುತ್ತಾ ಇದ್ರು. ಕೆಲವು ಬೀಜಗಳು ನೀರಿನಲ್ಲಿ ತೇಲಿಕೊಂಡು ಹೋಗುತ್ತಾ ಇತ್ತು. ಆಗ ರೈತರು ಅದನ್ನು ಏನು ಮಾಡ್ತಾ ಇದ್ರಂತೆ, ಅವ್ರು ಯಾಕೆ ಹಾಗೆ ಮಾಡ್ತಾ ಇದ್ರು ಅಂದರೆ ಅದು ಬೀಜ ವೇಸ್ಟ್ ಆಗುತ್ತಲ್ವ, ಅವ್ರ ಭೂಮಿಯಲ್ಲಿ ಅದು ಬೆಳೆಯೋದಿಲ್ಲ. ಆದರೆ ಅವರು ಯಾಕೆ ಹಾಗೆ ಮಾಡ್ತಾ ಇದ್ರಂತ ಹೇಳಿದ್ರೆ, ಒಂದು ವೇಳೆ ಆ ಪ್ರವಾಹದ ನೀರು ಎಲ್ಲೆಲ್ಲಿ ಹೋಗುತ್ತೋ ಎಲ್ಲೋ ಒಂದು ಕಡೆ ಆ ಬೀಜ ಬಿದ್ದು ಅದು ಬೆಳೆಯುತ್ತದೆ, ಅಲ್ಲಿ ಆದರೂ ಅದು ಫಲವನ್ನು ಕೊಡಲಿ, ಚಿಗುರು ಒಡೆಯಲಿ ಎಂಬಂಥ ಒಂದು ಆಸೆಯಿಂದ ಆ ವಿಧದಲ್ಲಿ ಮಾಡುತ್ತಾ ಇದ್ರಂತೆ. ಅದಕ್ಕೆ ಇಲ್ಲಿ ಸೊಲೋಮನನು ಹೇಳುತ್ತಾ ಇದ್ದಾನೆ, ನೀರಿನ ಮೇಲೆ ನಿನ್ನ ಆಹಾರವನ್ನು ಚೆಲ್ಲು, ಅದು ಬಹಳ ದಿನಗಳ ತರುವಾಯ ನಿನಗೆ ಸಿಗುವುದು ಎಂಬುದಾಗಿ ಅವನು ಬರೆಯುತ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಿಗೆ ಸೇವೆಗಳಿಗೆ ಬಹುಶಃ ಉತ್ತಮ ಪ್ರತಿಫಲ ನಮಗೆ ಬೇಗನೆ ದೊರಕಲಿಕ್ಕಿಲ್ಲ. ಒಂದು ವೇಳೆ ನಾವು ಮಾಡುವ ಯಾವುದೇ ಕಾರ್ಯಕ್ಕೂ ಫಲಿತಾಂಶ ದೊರಕದೇ ಇರಬಹುದು. ಇಂಥ ಸಮಯದಲ್ಲಿ ನಮ್ಮಲ್ಲಿ ಅನೇಕರು ಏನು ಮಾಡ್ತೀವಂತ ಹೇಳಿದ್ರೆ, ಸೋತು ತಾವು ಮಾಡುತ್ತಿರುವ ಕಾರ್ಯಗಳನ್ನು ಅರ್ಧದಲ್ಲೇ ಬಿಟ್ಟು ಬಿಡುತ್ತೇವೆ. ಇದು ತುಂಬ ಕಷ್ಟ, ಇದರಲ್ಲಿ ಏನು, ನಾನು ಪ್ರಯಾಸ ಪಟ್ಟು ಕೆಲಸ ಮಾಡ್ತಾ ಇದ್ದಾನೆ, ಇದಕ್ಕೆ ಪ್ರತಿಫಲ ಇಲ್ಲ ಎಂಬುದಾಗಿ ಬಿಟ್ಟು ಬಿಡುತ್ತೇವೆ. ಆದರೆ ದೇವರ ವಾಕ್ಯ ನಮಗೆ ನೆನಪಿಗೆ ತರುತ್ತದೆ ಏನಂತ ಹೇಳಿದ್ರೆ, ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 9ನೆಯ ವಾಕ್ಯ ಹೇಳುತ್ತದೆ, ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು. ಏನೇ ಮಾಡ್ರಿ ಬೇಸರಿಕೆ ಬೇಡ, ಅದಕ್ಕೆ ಒಂದಲ್ಲ ಒಂದು ದಿವಸ ಪ್ರತಿಫಲವನ್ನು ಕೊಡ್ತಾರೆಂಬುದಾಗಿ ಮಾಡ್ರಿ. ನಿಶ್ಚಯವಾಗಿ ನೀವು ಮಾಡುವಂಥ ಯಾವ ಕಾರ್ಯವೋ ಓಸ್ತದ, ಅದು ವಿಶೇಷವಾಗಿ ಸೇವೆಯಲ್ಲಿ ಮಾಡುವ ಯಾವ ಕಾರ್ಯವೂ ನಿಷ್ಫಲವಾಗುವುದೇ ಇಲ್ಲ. ನಿಮ್ಮನ್ನು ಪ್ರೇರೇಪಿಸುವುದಕ್ಕೆ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಸಹೋದರ ಇದ್ದರು, ಅವರು ಬಹಳ ಆತ್ಮದಾಹ ಉಳ್ಳವರಾಗಿ ಹೇಗಾದರೂ ಕರ್ತನ ಸುವಾರ್ತೆಯನ್ನು ಸಾರಬೇಕೆಂಬಂಥ ಅಧಿಕ ದಾಹ ಉಳ್ಳವರಾಗಿದ್ದರು. ಅದಕ್ಕಾಗಿ ಪ್ರತಿದಿನವೂ, ದೇವರೇ ನಿನ್ನ ಸೇವೆ ನಾನು ಮಾಡಬೇಕು, ಏನಾದರೂ ಒಂದು ಮಾರ್ಗ ತೋರಿಸಲು ಹೇಗೆ ಮಾಡಬೇಕು ನೀವು ಆಲೋಚನೆ ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ರು. ಒಂದು ದಿವಸ ದೇವರವ್ರಿಗೊಂದು ಆಲೋಚನೆ ಕೊಟ್ಟರು. ಏನಂತ ಹೇಳಿದ್ರೆ, ಬಾಟ್ಲುಗಳಲ್ಲಿ ಸುವಾರ್ತೆಯ ಒಂದು ಪತ್ರಿಕೆಯನ್ನು ಇಟ್ಟು ಆ ಬಾಟ್ಲನ್ನು ಆ ನೀರಿನಲ್ಲಿ ತೇಲಿಬಿಡು ಎಂಬುದಾಗಿ. ಇವರು ಸಹ ಬಾಟ್ಲುಗಳನ್ನು ಶೇಖರಿಸಿ ಅದರ ಸುವಾರ್ತೆಯಲ್ಲಿ ಪ್ರತಿಗಳನ್ನು ಅದರೊಳಗೆ ಇಟ್ಟು ಆ ನೀರಿನಲ್ಲಿ ತೇಲಿಬಿಟ್ರು. ಕೇಳುವುದಕ್ಕೆ, ಇದ್ರ ಮೂಲಕ ಏನಾಯಿತು ಪಾಸ್ಟರ್ ಅಂತ ನೀವು ಕೇಳ್ಬೋದು. ಏನಾಯಿತು ಗೊತ್ತಾ? ಎಷ್ಟು ವರ್ಷ ಮಾಡಿದ್ರೆ ಗೊತ್ತಾ? 23 ವರ್ಷಗಳ ಕಾಲ ಹೀಗೆ ಮಾಡಿದ್ರಂತ. ಎಷ್ಟು ಸಾವಿರ ಬಾಟ್ಲು ಗೊತ್ತಾ? 27,000 ಸುವಾರ್ಥ ಬಾಟ್ಲುಗಳನ್ನು ಹಾಗೆ ನೀರಿನಲ್ಲಿ ಬಿಟ್ಟಿದ್ರಂತೆ. ಪಾಸ್ಟರ್, ಅವ್ರಿಗೇನಾದರೂ ಪ್ರಾಬ್ಲಮ್ ಆಗಿದೆಯಾ? ಯಾರಾದರೂ ಈ ಥರ ಸುವಾರ್ತೆ ಸಾರ್ತಾರಾ? ಇದಕ್ಕೇನಾದರೂ ಫಲಿತಾಂಶ ಸಿಗುತ್ತಾ ಎಂಬುದಾಗಿ ನೀವು ಕೇಳ್ಬೋದು.
ಆಶ್ಚರ್ಯ ಸಂಗತಿ ಏನಂದ್ರೆ ಆ 23 ವರ್ಷಗಳಲ್ಲಿ ಅವರು ಮಾಡಿದ ಸೇವೆಯ ನಿಮಿತ್ತವಾಗಿ ಆ ಬಾಟಲ್ ಅಲ್ಲಿ ಇದ್ದಂತ ಆ ಸುವಾರ್ತೆಯ ಕರಪತ್ರವನ್ನ ನೋಡಿ ಓದಿ ಎಷ್ಟು ಜನರು ರಕ್ಷಿಸಲ್ಪಟ್ಟರು ಗೊತ್ತಾ 5600 ಜನರು ಅವರು ದೇವರನ್ನ ಅಂಗೀಕರಿಸಿ ಕೊಂಡಿದ್ದೇನೆ ಎಂಬುದಾಗಿ ಪತ್ರ ಬರೆದು ಅವರಿಗೆ ತಿಳಿಸಿದ್ರಂತೆ ಅದು ಮಾತ್ರವಲ್ಲ 13 ವರ್ಷಗಳ ತರುವಾಯ ಒಂದು ಕಾಗದದಲ್ಲಿ ಒಂದು ಲೆಟರ್ ತಿರುಗಿ ಅವರಿಗೆ ಬರೆದು ಹೇಳಿದ್ರಂತೆ ನೀವು ಕಳಿಸಿದಂತ ಈ ಸುವಾರ್ತೆಯ ಕರಪತ್ರದ ನಿಮಿತ್ತವಾಗಿ ನಾನು ರಕ್ಷಣೆ ಹೊಂದಿ ಈಗ ನಮ್ಮ ಸಮುದಾಯ ಇಲ್ಲಿ ಒಂದು ಬುಡಕಟ್ಟು ಜನಾಂಗಿದೆ ಅವರೆಲ್ಲರೂ ರಕ್ಷಿಸಲ್ಪಟ್ಟಿದ್ದೇವೆ ಇಲ್ಲಿ ಒಂದು ಆಲಯ ಸಹ ನಾವು ಕಟ್ಟಿದ್ದೇವೆ ಪ್ರೈಸ್ ಲಾರ್ಡ್ ದೇವರು ಎಷ್ಟು ಒಳ್ಳೆಯವನು ನಮ್ಮ ಜೀವನದಲ್ಲಿ ದೇವರಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ನಾವು ಪ್ರಯಾಸ ಪಡುವಾಗ ಅದು ಎಂಥ ಸಂಗತಿಯಾಗಿದ್ದರೂ ಕೂಡ ಕೆಲವು ಸಾರಿ ಹಾಸ್ಯಭರಿತವಾಗಿ ಕಂಡರೂ ಕೂಡ ಅದರ ಮಧ್ಯದಲ್ಲಿ ಕೂಡ ದೇವರು ತನ್ನ ಕಾರ್ಯವನ್ನು ಮಾಡುತ್ತಾರೆ ಅದಕ್ಕೆ ಪ್ರಸಂಗಿ 11ನೇ ಅಧ್ಯಾಯ 1ನೇ ವಾಕ್ಯ ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಬಹು ದಿನದ ಮೇಲೆ ತಕ್ಷಣ ದೊರಕೋದಿಲ್ಲ ಫಲಿತಾಂಶ ಅದು ವರ್ಷಗಳಾಗಬಹುದು ತಿಂಗಳುಗಳಾಗಬಹುದು ಆದರೆ ಬಹು ದಿನದ ಮೇಲೆ ಅದು ನಿನಗೆ ಸಿಕ್ಕುವುದು ಪ್ರೀತಿಯುಳ್ಳ ದೇವ ಮಕ್ಕಳೇ ಕೆಲವು ಸಾರಿ ನಿಮ್ಮ ಜೀವನದಲ್ಲಿ ಎಷ್ಟೋ ಪ್ರಯಾಸಪಟ್ಟು ಎಷ್ಟೋ ಕಷ್ಟಪಟ್ಟು ಯಾವ ಫಲವನ್ನು ಕಾಣದೆ ಸೋತು ಮನಗುಂದಿದ್ದೀರಾ ಸೋತು ಹೋಗಿ ಪಾಸ್ಟರ್ ಇನ್ನು ಮೇಲೆ ನಾನು ಮಾಡೋದೇ ಇಲ್ಲ ಯಾಕೆಂದರೆ ಎಲ್ಲ ಕಾರ್ಯಗಳು ಸೋಲಾಗಿ ಕಾಣಿಸ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದೀರಾ ಆದರೆ ದೇವರು ಹೇಳ್ತಾ ಇದ್ದಾರೆ ಮಗನೇ ಮಗಳೇ ಸೋತು ಹೋಗಬೇಡ ನೀನು ಮಾಡ್ತಾ ಇರೋದನ್ನು ಮಾಡು ನಾನು ಪ್ರತಿಫಲವನ್ನು ಕೊಡುವಂಥ ದೇವರು ತಕ್ಕ ಸಮಯದಲ್ಲಿ ನಿನಗೆ ಫಲವನ್ನು ಕೊಡುವೆನೆಂಬುದಾಗಿ ದೇವರು ಹೇಳುತ್ತಾರೆ ಆದ್ದರಿಂದ ಸೋತು ಹೋಗದೆ ಮುಂದುವರೆದು ದೇವರು ನಿಮಗೇನು ಹೇಳುತ್ತಾರೋ ಆ ಸಂಗತಿಗಳನ್ನು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡ್ರಿ ಆಗ ತಕ್ಕ ಸಮಯದಲ್ಲಿ ನೀವು ಫಲವನ್ನು ಕಾಣುವಿರಿ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಹಿತವನ್ನು ಕಾಣದೆ ಮನಗುಂದಿ ಸೋತು ಹೋಗಿದ್ದೀರಾ ಅಯ್ಯೋ ಪಾಸ್ಟರ್ ಡೈಲಿ ಪ್ರೇಯರ್ ಮಾಡ್ತೇನೆ ಉಪವಾಸ ಮಾಡ್ತೇನೆ ನನ್ನ ಮನೆಯ ಪರಿಸ್ಥಿತಿ ಬದಲಾಗಲಿಲ್ಲ ನನ್ನವರು ಯಾರೂ ರಕ್ಷಣೆ ಹೊಂದಲಿಲ್ಲ ಎಂಬುದಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಾ ಚಿಂತೆ ಪಡಬೇಡ್ರೆ ದೇವರ ವಾಕ್ಯ ಹೇಳುತ್ತದೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೇವರು ತಕ್ಕ ಸಮಯದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ ಒಂದು ಬಿಡುಗಡೆಯನ್ನು ಕೊಡುತ್ತಾರೆ ಓ ಸ್ತೋತ್ರ ಹಲ್ಲೆಲೂಯ ನಿನ್ನ ಕುಟುಂಬ ರಕ್ಷಿಸಲ್ಪಡುತ್ತದೆ ದೇವರ ವಾಕ್ಯ ಹೇಳ್ತದೆ ದೇವರನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರಂತೆ ಅವರ ಮುಖ ಲಜ್ಜೆಯಿಂದ ಗೆಡುವುದೇ ಇಲ್ಲಂತೆ ಓ ಸ್ತೋತ್ರ ದಿನಗಳು ಕಳೆದು ಹೋದರೂ ಕರ್ತನು ಮಾರ್ಪಡದ ದೇವರು ಕರ್ತನ ಕೃಪೆ ಮಾರ್ಪಡದು ಆತನ ವಾಗ್ದಾನಗಳು ಬದಲಾಗುವು ಆದ್ದರಿಂದ ಮನಗುಂದಿ ಸೋತು ಹೋಗಬೇಡ್ರಿ ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ ಆ ರೈತರಿಗೊಂದು ನಂಬಿಕೆ ಏನಂತ ಹೇಳಿದ್ರೆ ಆ ಪ್ರವಾಹದ ನೀರಿನಲ್ಲಿ ಬಿತ್ತಿದ್ರೆ ಎಲ್ಲೋ ಒಂದು ಕಡೆ ಅದು ಚಿಗುರು ಒಡೆಯುತ್ತದೆ ಎಲ್ಲೋ ಒಂದು ಕಡೆ ಬೆಳೆ ಬರ್ತದೆ ಎಂಬಂತ ಒಂದು ಸ್ತೋತ್ರ ಅವರಿಗಿದ್ದಂಥ ನಿರೀಕ್ಷೆ ನಮಗೂ ಇರಲಿ ತಕ್ಕ ಸಮಯದಲ್ಲಿ ಓ ಸ್ತೋತ್ರ ದೇವರು ಅದಕ್ಕೆ ಫಲಿತಾಂಶವನ್ನು ಕೊಡುತ್ತಾರೆ ಒಂದು ಪ್ರತಿಫಲವನ್ನು ಕೊಡುತ್ತಾರೆ ಆದ್ದರಿಂದ ನೀವು ಮಾಡುವ ಕೆಲಸವನ್ನು ಮಾಡುತ್ತಾ ಮುನ್ನುಗ್ಗಿ ಆದ್ದರಿಂದ ದೇವರು ನಿಮಗೆ ಫಲವನ್ನು ಕೊಡುತ್ತಾರೆ ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಬಹು ದಿನದ ಮೇಲೆ ಅದು ನಿನಗೆ ಸಿಕ್ಕುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ತಂದೆಯೇ ನಿನ್ನ ವಾಕ್ಯ ಹೇಳುವ ಹಾಗೆ ನೀರಿನ ಮೇಲೆ ನಿನ್ನ ಆಹಾರವನ್ನು ಚೆಲ್ಲು ಬಹು ದಿನಗಳ ತರುವಾಯ ಅದು ನಿನಗೆ ತಿರುಗಿ ಸಿಕ್ಕುವುದೆಂಬುದಾಗಿ ಹೌದು ಸ್ವಾಮಿ ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ನಾವು ಮಾಡ್ತೇವೆ ಕೆಲವು ಸಾರಿ ನಾವು ಸೋತು ಹೋಗ್ತೇವೆ ಅಪ್ಪ ನಿನ್ನ ವಾಕ್ಯ ಹೇಳುತ್ತದೆ ನಿನ್ನ ನಿರೀಕ್ಷೆ ಒಂದು ಕಾಲಕ್ಕೂ ಓ ಸ್ತೋತ್ರ ನಿರರ್ಥಕವಾಗದೆಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ನಿನ್ನ ಜನರಿಗಾಗಿ ಪ್ರಾರ್ಥಿಸ್ತೇವೆ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂಥ ಜನರಿಗಾಗಿ ಪ್ರಾರ್ಥಿಸ್ತೇವೆ ಸೋತು ಹೋಗಿ ಬೇಸರಗೊಂಡು ಇನ್ನು ಮೇಲೆ ನನಗೆ ಆಗುವುದಿಲ್ಲ ಏನು ಮಾಡಲು ಸಾಧ್ಯ ಇಲ್ಲ ಎಂಬಂಥ ಪರಿಸ್ಥಿತಿಯಲ್ಲಿದ್ದರೆ ಅವ್ರನ್ನ ಬಲಪಡಿಸ್ರೆ ಎಡಬಿಡದೆ ಬೇಸರಗೊಳ್ಳದೆ ಸೋತು ಹೋಗದೆ ಅವರು ಮಾಡುತ್ತಾ ಇರುವ ಕಾರ್ಯಗಳನ್ನು ಮಾಡುತ್ತಾ ಮುನ್ನುಗ್ಲಿಕ್ಕೆ ಕೃಪೆ ಕೊಡ್ರಿ ಬಲಪಡಿಸ್ರಿ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡ್ರಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಒಟ್ಟಾಗಿ ಹೇಳೋಣ ಆಮೇನ್ ಆಮೇನ್ ಪ್ರೈಸ್ ದ ಲಾರ್ಡ್ ಈ ದೇವ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ಇತರರೊಂದಿಗೆ ಶೇರ್ ಮಾಡಿರಿ ಮತ್ತೊಂದು ಆತ್ಮೀಕ ಸಂದೇಶದಲ್ಲೇ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್